नमस्कार वेलकम बैक टू अभिरुचि इवत्तिन रेसिपी सुवर्णगड्डे हागे कडलेकाळिन मज्जिगे हुळि काय हुळि अंत कूड़ा करितारे तुंबाने रुचियागि हेग माडबहुदु हागे सुलभवागि ई काय हुळिन हेग माडबहुदु सुवर्णगड्डेली अन्नोदन्न तिळिसिकोड्तीनि कमी पदार्थगळु जस्ट ओंदु 3-4 पदार्थगळिद्रे साकु 10 निमिषदल्लि रुचियादंत सुवर्णगड्डे मज्जिगे हुळि हेग माडोदु अंत नोड्कोळ्ळोण बन्नि मोदलनेदागि नानु इल्लि ओंदु सुवर्णगड्डे तगोंडिदीनि सुमारु ओंदु 200 ರಿಂದ 250 ग्राम काल ಕೆಜಿ ಅಷ್ಟಿದೆ ಅದನ್ನ ಡ್ರೈ ಹ್ಯಾಂಡ್ಸ್ ಅಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡು ಆ ನಂತರ ಈ ರೀತಿ ಪೀಸಸ್ ಮಾಡ್ಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಮುಟ್ಟಬಾರದು ಈ ರೀತಿ ಒಂದು ಜಾಲರಿ ಸೌಟ್ ಅಲ್ಲಿ ಇದನ್ನ ತೆಗೆದುಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಗೆ ಹಾಕೋತಿದ್ದೀನಿ ಇದನ್ನ ಕೈಯಲ್ಲಿ ಮುಟ್ಟೋದಾದ್ರೆ ಹುಣಸೆಹಣ್ಣಿನ ರಸ ಹಚ್ಚಿಕೋಬೇಕು ಅಥವಾ ಎಣ್ಣೆ ಹಚ್ಚಿಕೊಂಡು ಕೈಯನ್ನ ಮುಟ್ಟಬಹುದು ಅದು ಯಾವುದು ಬೇಡ ಅಂದ್ರೆ ಈ ರೀತಿ ಜಾಲರಿ ಸೌಟ್ ಇಂದ ಹಾಕೊಳ್ಳಿ ನಂತರ ನೆನೆಸಿಟ್ಟಿರುವಂತ ಕಡಲೆಕಾಳನ್ನ ಹಾಕೋತಿದ್ದೀನಿ ಬಿಳಿ ಕಡಲೆಕಾಳಾದರೂ ಹಾಕಬಹುದು ಅಥವಾ ಈ ರೀತಿ ಬ್ರೌನ್ ಕಲರ್ ಆದರೂ ಹಾಕಬಹುದು ನಂತರ ತಿಂದಾಗ ತುರ್ಕೆ ಬರಬಾರದು ಬಾಯಿ ಅನ್ನೋದಕ್ಕೆ ಹುಣಸೆಹಣ್ಣು ಒಂದು ತೊಳೆ ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಿದ್ದೀನಿ ಹಾಗೆ ಇದಿಷ್ಟು ಮುಳುಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಇದಿಷ್ಟನ್ನ ಕಲಸಿ ಪ್ರೆಷರ್ ಕುಕ್ ಮಾಡ್ಕೋಬೇಕು ಸುಮಾರು 3 ರಿಂದ 4 ಬಾರಿ ವಿಶಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಬಟ್ಟಲಷ್ಟು ಕಾಯಿತುರಿ ಹಾಕೋತಿದ್ದೀನಿ ಆ ನಂತರ ಒಂದು 4 ಹಸಿ ಮೆಣಸಿನಕಾಯಿ ಹಾಕೋತೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ಜೀರಿಗೆ ಮೆಣಸು ಏನನ್ನೂ ಹಾಕೋಂತ ಅವಶ್ಯಕತೆ ಇಲ್ಲ ಮಜ್ಜಿಗೆ ಹುಳಿಗೆ ಯೂಶುವಲಿ ತೊಗರಿ ಬೇಳೆ ಅಥವಾ ಹುರುಗಡಲೆ ಹಾಕೋತೀವಿ ಅಕ್ಕಿ ಹಾಕೋತೀವಿ ಇದು ಯಾವುದು ಬೇಡ ಇದಕ್ಕೆ ಇವಾಗ ನೋಡಿ ಯಾವ ರೀತಿ ಇದು ರುಬ್ಕೊಂಡಿದ್ದೀನಿ ಅಂತ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸುವರ್ಣಗಡ್ಡೆ ಹಾಗೆ ಕಡಲೆಕಾಳು ಕೂಡ ಬೆಂದಿದೆ ಇದು ಕೂಡ ಪ್ರೆಷರ್ ಕುಕ್ ಆಗಿದೆ ನೋಡಿ ಇವಾಗ ಕುಕ್ಕರ್ ಇಂದ ತೆಗೆದು ಒಂದು ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಂತರ ರುಬ್ಬಿರುವಂತ ಕೊಬ್ಬರಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಹಾಕೋತಾ ಇದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ರುಬ್ಕೊಂಡಿದ್ರೆ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಕೂಡ ಹಾಕೋತಾ ಇದೀನಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಆಡ್ ಮಾಡ್ಕೊಳ್ಳಿ ನಂತರ ಒಂದು ಸೌಟ್ ಇಂದ ಎಲ್ಲದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಈ ಸುವರ್ಣಗಡ್ಡೆ ಹಾಗೆ ಕಡಲೆಕಾಳನ್ನ ಬೇಯಿಸುವಾಗ ಉಪ್ಪು ಹಾಕೊಂಡಿದೀವಿ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ನಂತರ ಹಸಿಯಾಗಿರುವಂತ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಕೈಯಿಂದ ಮುರಿದುಬಿಟ್ಟು ಹಾಕೊಂಡ್ರೆ ಒಳ್ಳೆ ರುಚಿ ಬಿಡುತ್ತೆ ಈ ಮಜ್ಜಿಗೆ ಹುಳಿಯಲ್ಲಿ ಹಾಗಾಗಿ ಆ ರೀತಿ ಜಸ್ಟ್ ಕೈಯಿಂದ ಒಮ್ಮೆ ಮುರಿದುಬಿಟ್ಟು ಹಾಕೋಬಹುದು ಇವಾಗ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಸಿ ವಾಸನೆ ಕೊಬ್ಬರಿದು ಹಾಗೆ ಹಸಿ ಮೆಣಸಿನಕಾಯಿದು ಎಲ್ಲಾನು ಹೋಗೋವರೆಗೂ ಇದನ್ನ ಕುದಿಸ್ಕೋಬೇಕು ಸುವರ್ಣಗಡ್ಡೆ ಹಾಗೆ ಕಡಲೆಕಾಳು ಈ ಖಾರ ಹಾಗೆ ಕಾಯಿಯ ರಸ ಎಲ್ಲಾನು ಹೀರ್ಕೊಂಡು ಒಳ್ಳೆ ರುಚಿ ಬರೋವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿಟ್ಟು ಸುಮಾರು 4-5 ನಿಮಿಷಗಳ ಕಾಲ ಕುದಿಸಿದಿನಿ ಚೆನ್ನಾಗಿ ಇವಾಗ ಈ ಕುದಿ ಬರ್ತಾ ಇದೆ ಈ ರೀತಿ ಗುಳ್ಳೆ ಗುಳ್ಳೆ ಬರಬೇಕು ಈ ಟೈಮ್ ಅಲ್ಲಿ ಗಟ್ಟಿ ಮೊಸರು 1 ಬಟ್ಟಲಷ್ಟು ತಗೊಂಡು ಅದನ್ನ ಒಮ್ಮೆ ಬೀಟ್ ಮಾಡಿ ಹಾಕೋತಿದೀನಿ ಹಾಗೆ ಹಾಕಿಬಿಟ್ರೆ ಒಡಕೊಡಕ ಆಗಿಬಿಡುತ್ತೆ ಹಾಗಾಗಿ ಜಸ್ಟ್ ಒಮ್ಮೆ ಬೀಟ್ ಮಾಡಿ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಒಮ್ಮೆ ಕಲಸಿಬಿಟ್ಟು ನಂತರ ಈ ಪಾತ್ರೆಲ್ಲೇನೆ ಒಮ್ಮೆ ಬೀಟ್ ಮಾಡ್ಕೋಬಹುದು ಅಥವಾ ವಿಸ್ಕರ್ ಇಂದ ಒಮ್ಮೆ ಕಲಸ್ಕೊಂಡ್ರೆ ಎಲ್ಲಾನು ಬ್ಲೆಂಡ್ ಆಗುತ್ತೆ ನೀಟಾಗಿ ಈಗ ಒಂದು ವಿಸ್ಕರ್ ಇಂದ ಈ ಪಾತ್ರೆಲ್ಲೇನೆ ಇನ್ನೊಮ್ಮೆ ನೀಟಾಗಿ ಈ ರೀತಿ ಮಾಡ್ಕೊತಾ ಇದೀನಿ ಈ ರೀತಿ ಮಾಡೋದ್ರಿಂದ ಎಲ್ಲಾನು ಚೆನ್ನಾಗಿ ಹೊಂದಿಕೊಳ್ಳುತ್ತೆ 1 ನಿಮಿಷಗಳ ಕಾಲ ಈ ರೀತಿ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಬ್ಲೆಂಡ್ ಆಗಿದೆ ಅಂತ ಈ ರೀತಿ ಮಾಡಿದ ಮೇಲೆ ಒಂದು 2-3 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗುತ್ತೆ ಈ ಕಾಯಿ ರಸ ಎಲ್ಲ ಮೇಲೆ ಬರುತ್ತೆ ಇಲ್ಲಿ ಸೈಡ್ ಅಲ್ಲೆಲ್ಲ ಕಾಣಿಸ್ತಿದೆ ಅಲ್ವಾ ಈ ರೀತಿ ಬರೋವರೆಗೂ ಕುದಿಸ್ಕೊಂಡ್ರೆ ರುಚಿಯಾದಂತ ಮಜ್ಜಿಗೆ ಹುಳಿ ರೆಡಿ ಆಯ್ತು ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಪ್ಯಾನ್ ಗೆ 2 ರಿಂದ 2.5 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋತಿದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಇಂಗ್ನ ಹಾಕೋತಿದೀನಿ ಒಂದು ಚಿಟಿಕೆ ಇಂಗ್ ಹಾಕೊಂಡ್ರೆ ಸಾಕು ಗಮಕ್ಕಷ್ಟೇ ನಂತರ ಒಂದು ಒಣಮೆಣಸಿನಕಾಯಿ ಮುರಿದು ಹಾಕೋತಿದೀನಿ ಹಾಗೆ ಗಮ ಬರಲಿ ತುಂಬಾನೇ ಪರಿಮಳ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಕರ್ಬೇವಿನ ಈ ಒಗ್ಗರಣೆಗೆ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀನಿ ಇವಾಗ ಒಗ್ಗರಣೆ ರೆಡಿ ಆಯ್ತು ಇದನ್ನ ಮಜ್ಜಿಗೆ ಹುಳಿಗೆ ಹಾಕ್ತಿದೀನಿ ತುಂಬಾನೇ ರುಚಿಯಾದಂತ ಸುವರ್ಣಗಡ್ಡೆ ಹಾಗೆ ಕಡಲೆಕಾಳಿನ ಮಜ್ಜಿಗೆ ಹುಳಿ ರೆಡಿ ಆಯ್ತು ತುಂಬಾ ಸುಲಭವಾಗಿ ಮಾಡಬಹುದು ಕಮ್ಮಿ ಪದಾರ್ಥಗಳು ಕೂಡ ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತಷ್ಟು ಇಂಟರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬೈ ಬೈ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ